ದೇವರಿಲ್ಲದೆ ಜೀವಿಸುವುದು ಆತ್ಮಿಕ ಮರಣ ಆಗ ನಾವು ದೇವರಿಂದ ಉಪಯೋಗಿಸಲ್ಪಡಲು ಸಾಧ್ಯವೇ ಇಲ್ಲ ಪ್ರಿಯ ಆತ್ಮೀಯ ವೀಕ್ಷಕರೇ ದೈವಾನ್ವೇಷಣೆ ಸತ್ಯಭೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಈ ದಿನಗಳಲ್ಲಿ ಲೋಕವು ದೇವರನ್ನು ಬದಿಗಿರಿಸಿದೆ ಇಸ್ರಾಯ್ದರು ಕೂಡ ಅಂದು ಅದೇ ರೀತಿಯಾಗಿ ಜೀವಿಸಿದರು ಆದರೂ ದೇವರು ಅವರನ್ನು ಪ್ರೀತಿಸಿ ದಕ್ಷಿಣ ಕೆಲವು ಅರಸರುಗಳ ಮೂಲಕ ಭಕ್ತಿ ಸಂಜೀವನದ ಹಾದಿಯಲ್ಲಿ ಅವರನ್ನು ನಡೆಸಿದನು ಬನ್ನಿರಿ ದೇವರ ವಾಕ್ಯಗಳನ್ನು ಅಭ್ಯಾಸಿಸಿ ನಮ್ಮ ಜೀವಿತದಲ್ಲಿ ದೇವರ ಚಿತ್ತದ ಪ್ರಕಾರ ನಡೆದು ದೇವರನ್ನು ಘನಪಡಿಸೋಣವೇ ಕಾರ್ಯಕ್ರಮ ವೀಕ್ಷಿಸಿದ ನಂತರ ಕರೆ ಮಾಡಲು ಮರೆಯಬೇಡಿರಿ ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ ಪರಲೋಕದಲ್ಲಿ ನಿವಾಸ ಮಾಡುವಂಥ ತಂದೆಯೇ ಸ್ತೋತ್ರ ಸಿಂಹಾಸನರೂಡನೆ ಪರಿಶುದ್ಧ ನಾಮಕ್ಕೆ ಅನಂತರಂತ ಸ್ತೋತ್ರವಾಗಲಿ ಈ ದಿನದಲ್ಲಿ ನಿನ್ನ ಸಜೀವವಳ ವಾಕ್ಯಗಳ ಮೂಲಕ ನೀನು ಮಾತನಾಡಿ ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರನ್ನು ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಪ್ರತಿ ಕ್ಷೇತ್ರದಲ್ಲಿಯೂ ಆಶೀರ್ವದಿಸಿ ನಡೆಸಬೇಕೆಂದು ಅವರನ್ನು ಬಲಪಡಿಸು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಎಂಬುದಾಗಿ ಹೇಳಿದಂತ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು ಕರ್ತನಲ್ಲಿ ಪ್ರಿಯರೇ ಎರಡನೇ ಪೂರ್ವಕಾಲ ವೃತ್ತಾಂತದ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಮುಂದೆ ಸಾಗುತ್ತಾ ಇದ್ದೇವೆ ಇಂದಿನ ನಮ್ಮ ಅಧ್ಯಯನವನ್ನು ನೋಡುವಾಗ ಹಾಸನ ನಂಬಿಕೆಯು ಕಡಿಮೆಯಾದದ್ದು ಎಂಬ ವಿಚಾರವಿದೆ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಒಂದನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಹಾಸನ ಆಳಿಕೆಯ ಮೂವತ್ತಾರನೇ ವರ್ಷದಲ್ಲಿ ಇಸ್ರಾಯೇಲ್ ರಾಜನಾದ ಭಾಷನು ಯಹೂದ್ಯರಿಗೆ ವಿರೋಧವಾಗಿ ಬಂದು ಯಾರೂ ಯಹೂದ್ಯರ ಅರಸನಾದ ಆಸನ ಬಳಿಗೆ ಹೋಗಿ ಬರುವುದಕ್ಕಾಗದಂತೆ ರಾಮಕೋಟೆಯನ್ನು ಕಟ್ಟಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಆಸನ ಆಳಿಕೆಯಲ್ಲಿನ ಭಕ್ತಿ ಪುನರುಜ್ಜೀವನ ಕಂಡ ಉತ್ತರ ರಾಜ್ಯದ ಅನೇಕರು ಯಹೂದಕ್ಕೆ ಬರುತ್ತಿದ್ದಾರೆಂದು ನೋಡಿದೆವು ಭಾಷನು ತನ್ನ ಜನರನ್ನು ತನ್ನ ರಾಜ್ಯದಲ್ಲೇ ಉಳಿಸಿಕೊಳ್ಳಬೇಕೆಂದು ಅವರು ದಕ್ಷಿಣದ ಯಹೂದಕ್ಕೆ ಹೋಗಬಾರದೆಂದು ಆಶಿಸಿದನು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಎರಡು ಮತ್ತು ಮೂರನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಗ ಆಸನು ಯಹೋವನ ಆಲಯದ ಮತ್ತು ಅರಮನೆಯ ಭಂಡಾರಗಳಿಂದ ಬೆಳ್ಳಿ ಬಂಗಾರವನ್ನು ತೆಗೆದುಕೊಂಡು ದಮಸ್ಕದಲ್ಲಿದ್ದ ಆರಾಮ್ಯರ ಅರಸನಾದ ಬೆನ್ಹದದನಿಗೆ ಕಳುಹಿಸಿ ಅವನಿಗೆ ನನಗೂ ನಿನಗೂ ನನ್ನ ತಂದೆಗೂ ನಿನ್ನ ತಂದೆಗೂ ಒಡಂಬಡಿಕೆ ಇರುತ್ತದಲ್ಲ ಇಗೋ ನಿನಗೆ ಬೆಳ್ಳಿ ಬಂಗಾರವನ್ನು ಕಳುಹಿಸಿದ್ದೇನೆ ಇಸ್ರಾಯೇಲಿಯರ ಅರಸನಾದ ಭಾಷನು ನನ್ನನ್ನು ಬಿಟ್ಟು ಹೋಗುವಂತೆ ಅವನ ಸಂಗಡ ನೀನು ಮಾಡಿಕೊಂಡಿರುವ ಒಡಂಬಡಿಕೆಯನ್ನು ಮುರಿದುಬಿಡು ಎಂದು ಹೇಳಿ ಕಳಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಇಸ್ರಾಯೇಲು ಆಸನಿಗೂ ಯಹುದಕ್ಕೂ ಕಠಿಣವಾದ ವೈರಿಯಾಗಿ ಪರಿಣಮಿಸಿತು ಆಸನು ಏನು ಮಾಡಿದನು ಅವನು ತನ್ನ ಹಿಂದಿನ ಕಡೆಗೆ ವಾಲಿದನು ಅಂದರೆ ಆರಾಮ್ಯರ ಅರಸನಾದ ಬೆನ್ಹದನ ಕಡೆಗೆ ಪ್ರಿಯರೇ ಇದು ಏನನ್ನು ಸೂಚಿಸುತ್ತದೆ ಅವನಿಗೇ ದೇವರಲ್ಲಿದ್ದ ನಂಬಿಕೆ ಕಡಿಮೆಯಾಯಿತೆಂದು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಬೆನ್ಹದನು ಅರಸನಾದ ಆಸನ ಮಾತನ್ನು ಕೇಳಿ ತನ್ನ ಸೈನ್ಯಾಧಿಪತಿಗಳನ್ನು ಇಸ್ರಾಯೇಲಿಯರ ಪಟ್ಟಣಗಳಿಗೆ ವಿರೋಧವಾಗಿ ಕಳುಹಿಸಿದನು ಅವರು ಇಯೋನ್ ದಾನ್ ಅಬೆಲ್ಮಾಯೀಮ್ ಇವುಗಳನ್ನು ನಪ್ತಾಲ್ಯರ ಪಟ್ಟಣಗಳ ಎಲ್ಲಾ ಉಗ್ರಾಣಗಳನ್ನು ಹಾಳು ಮಾಡಿದನು ಎಂಬುದಾಗಿ ಪ್ರಿಯರೇ ಆರಾಮ್ಯರ ಅರಸನು ಅದಕ್ಕೆ ಒಪ್ಪಿ ತನ್ನ ಸೈನ್ಯವನ್ನು ಸಹಾಯಕ್ಕಾಗಿ ಕಳುಹಿಸಿದನು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಐದು ಮತ್ತು ಆರನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಭಾಷನು ಈ ಸುದ್ದಿಯನ್ನು ಕೇಳಿದಾಗ ರಾಮಕೋಟೆ ಕಟ್ಟಿಸುವ ಕೆಲಸವನ್ನು ನಿಲ್ಲಿಸಿಬಿಟ್ಟನು ಆನಂತರ ಅರಸನಾದ ಆಸನು ಎಲ್ಲಾ ಯಹೂದಿಯರನ್ನು ಕರೆಸಿ ಭಾಷನು ರಾಮಕೋಟೆಗಾಗಿ ತರಿಸಿದ್ದ ಕಲ್ಲು ಮರಗಳನ್ನು ಇವರ ಮುಖಾಂತರವಾಗಿ ತೆಗೆದುಕೊಂಡು ಹೋಗಿ ಗೆಬ ಮಿಚ್ಪಾ ಎಂಬ ಪಟ್ಟಣಗಳನ್ನು ಭದ್ರಪಡಿಸಿದನು ಎಂಬುದಾಗಿ ಪ್ರಿಯರೇ ಆಸನ ಪ್ರಯತ್ನ ಫಲಿಸಿತು ಆದರೆ ದೇವರು ಆಸನೊಂದಿಗೆ ಮಾತನಾಡಿದನು ಏನೆಂಬುದನ್ನು ನೋಡೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಏಳನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಆ ಕಾಲದಲ್ಲಿ ದರ್ಶಿಯಾದ ಹನಾನಿಯು ಯಹೂದ್ಯರ ಅರಸನಾದ ಆಸನ ಬಳಿಗೆ ಬಂದು ಅವನಿಗೆ ನೀನು ನಿನ್ನ ದೇವರಾದ ಯೋವನ ಮೇಲೆ ಆತುಕೊಳ್ಳದೆ ಆರಾಮ್ಯರ ಅರಸನ ಮೇಲೆ ಆತುಕೊಂಡದರಿಂದ ರಾಜನ ಸೈನ್ಯವು ನಿನ್ನ ಕೈಗೆ ಬೀಳದಂತೆ ತಪ್ಪಿಸಿಕೊಂಡಿತು ಕೂಶ್ಯ ಲೂಬ್ಯರ ಸೈನ್ಯವು ಅಪರಿಮಿತ ರಥಾಶ್ವಬಲಗಳುಳ್ಳ ಮಹಾಸೈನ್ಯವಲ್ಲವೋ ನೀನು ಯೋವನ ಮೇಲೆ ಆತುಕೊಂಡದರಿಂದ ಆತನು ಅದನ್ನೂ ನಿನ್ನ ಕೈಗೆ ಒಪ್ಪಿಸಿಕೊಟ್ಟನು ಯೋವನ್ನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ನೀನು ಈ ಕಾರ್ಯದಲ್ಲಿ ಬುದ್ಧಿಹೀನಾಗಿ ನಡೆದುಕೊಂಡಿದ್ದಿ ಇಂದಿನಿಂದ ನಿನಗೆ ಯುದ್ಧಗಳು ಇದ್ದೇ ಇರುವವು ಎಂದು ಹೇಳಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದೇವರು ಆಸರ ಬಳಿಗೆ ದರ್ಶಿಯನ್ನು ಕಳಿಸಿ ಅವನನ್ನು ಗದ್ರಿಸಿದ್ದೇಕೆ ದೇವರು ಆಸನಿಗೆ ಯಾಕೆ ದಂಡನೆ ವಿಧಿಸಿದನು ಅದು ಅವನ ನಂಬಿಕೆಯ ಕೊರತೆಗಾಗಿ ಪ್ರಿಯರೇ ನಾವು ಭಕ್ತಿ ಸಂಜೀವನಕ್ಕಾಗಿ ದಾಟಬೇಕಾದ ಮೂರನೆಯ ಸೇತುವೆ ದೇವರ ಮೇಲಿನ ನಂಬಿಕೆ ಮಾನವರಲ್ಲಾಗಲಿ ಸಭೆಯಲ್ಲಾಗಲಿ ವ್ಯವಸ್ಥೆಯಲ್ಲಾಗಲಿ ಸಂಘದ ಮೇಲಾಗಲಿ ಇಡುವ ನಂಬಿಕೆಯಲ್ಲ ಭಕ್ತಿ ಸಂಜೀವನಕ್ಕೆ ದೇವರ ಮೇಲನ ನಂಬಿಕೆ ಅಗತ್ಯವಿದೆ ಪ್ರಿಯರೇ ಭಾಷನು ಆಸನ ವಿರುದ್ಧ ಯುದ್ಧಕ್ಕೆ ಬಂದಾಗ ಆಸನು ಆರಾಮ್ಯರ ಅರಸನಾದ ಬೆನಹದನ ಕಡೆಗೆ ತಿರುಗಿಕೊಂಡನು ದೇವರು ಆಸನನ್ನು ಖಂಡಿತವಾಗಿ ಬಿಡಿಸುತ್ತಿದ್ದನೆಂದು ಅನಾನಿಯು ಹೇಳುತ್ತಾನೆ ದೇವರು ಕೂಶ್ಯ ಲೂಬ್ಯರ ಸೈನ್ಯದಿಂದ ಅವರನ್ನು ತಪ್ಪಿಸಿದ್ದನು ಆದರೂ ಈ ಇಕ್ಕಟ್ಟು ಬಂದಾಗ ಅವನು ನಂಬಿಕೆಯಲ್ಲಿ ಕಡಿಮೆಯಾಗಿ ಕಂಡನು ಪ್ರಿಯರೇ ನಮ್ಮ ನಂಬಿಕೆಯನ್ನು ನಾವು ಕ್ರಿಸ್ತನ ಮೇಲೆ ಇರಿಸಿದಾಗ ನಂಬಿಕೆಯ ಮೂಲಕ ನೀತಿವಂತರಾಗಿ ನಾವು ರಕ್ಷಿಸಲ್ಪಡುತ್ತೇವೆ ಆದರೆ ನಮ್ಮ ಜೀವಿತ ಅಲ್ಲಿಯೇ ಕೊನೆಗೊಳ್ಳುವುದಿಲ್ಲ ನಾವು ನಂಬಿಕೆಯಲ್ಲಿ ಜೀವಿಸಬೇಕು ಪೌಲನು ರೋಮಾಪುರದ ವಿಶ್ವಾಸಿಗಳಿಗೆ ಹೀಗೆ ಬರೆದನು ಸುವಾರ್ತೆಯ ವಿಷಯದಲ್ಲಿ ನಾವು ನಾಚಿಕೊಳ್ಳುವವನಲ್ಲ ಆ ಸುವಾರ್ತೆಯು ದೇವರ ಬಲಸ್ವರೂಪವಾಗಿದ್ದು ಮೊದಲು ಯಹುದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಉಂಟುಮಾಡುವಂಥದ್ದಾಗಿದೆ ಬಳಿಕ ಅವನು ಒಂದು ವಿಶೇಷವಾದ ಮಾತನ್ನು ಹೇಳಿದ್ದಾನೆ ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿಬರುತ್ತದೆ ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದಾಗಿದೆ ಎಂಬುದಾಗಿ ರೋಮಾಪ್ರದರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ನಂಬಿಕೆಯಲ್ಲಿ ದೇವರ ನೀತಿಯು ಪ್ರಕಟವಾಗುತ್ತದೆಂಬುದರ ಅರ್ಥವೇನು ಅಂದರೆ ನಂಬಿಕೆಯಿಂದ ನಾವು ರಕ್ಷಣೆ ಹೊಂದಿ ನಂಬಿಕೆಯಿಂದಲೇ ಜೀವಿಸಬೇಕು ಪ್ರಿಯರೇ ಹನಾನಿಯು ಆಸನಿಗೆ ಹೇಳುತ್ತಾನೆ ಯೂವನ್ನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ ಎಂದು ಹೌದು ದೇವರು ತನ್ನಲ್ಲಿ ನಂಬುವವರಿಗಾಗಿ ಹುಡುಕುತ್ತಿರುತ್ತಾನೆ ಪ್ರಿಯ ಸ್ನೇಹಿತನೇ ನೀನು ಅಂತಹ ವ್ಯಕ್ತಿಯಾಗಲು ಇಚ್ಛಿಸ್ತೀಯೋ ಆತನ ದೃಢವಾದ ವಾಕ್ಯದ ಆಧಾರದಲ್ಲಿ ನೀನು ಆತನನ್ನು ನಂಬಬಹುದು ದೇವರನ್ನು ನಂಬದೆ ಆತನನ್ನು ಮೆಚ್ಚಿಸುವುದು ಅಸಾಧ್ಯವೆಂಬುದು ನಿನಗೆ ತಿಳಿದದೆಯೋ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಆರನೇ ವಚನದಲ್ಲಿ ಓದುತ್ತೇವೆ ಪ್ರಿಯರೇ ನಮ್ಮ ಸುತ್ತಲೂ ಸಾಕ್ಷಿಗಳು ಆವರಿಸಿದ್ದಾರೆಂದು ಇಬ್ರಿಯ ಗ್ರಂಥಕರ್ತನು ಹೇಳುತ್ತಾನೆ ಈ ಕಾರಣದಿಂದ ನಾವು ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನೂ ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಎಂಬುದಾಗಿ ನೋಡುವಾಗ ಆ ಪಾಪ ಯಾವುದು ಅದು ಅಪನಂಬಿಕೆಯೇ ಪ್ರಿಯರೇ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿ ನೋಡುತ್ತೇವೆ ಅಂದರೆ ನಾವು ನಂಬಿಕೆಯಿಂದ ರಕ್ಷಣೆ ಹೊಂದುವುದು ಮಾತ್ರವಲ್ಲದೆ ನಂಬಿಕೆಯಲ್ಲಿಯೇ ಜೀವಿಸೋಣ ಎಂಬುದೇ ಪ್ರಿಯರೇ ಅನೇಕರು ಕ್ರೈಸ್ತರೆಂದು ಹೇಳಿಕೊಂಡರೂ ನಂಬಿಕೆ ಇಲ್ಲದವರಾಗಿರುತ್ತಾರೆ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಹೇಳುತ್ತದೆ ಆಸನು ಈ ಮಾತುಗಳ ದೆಸೆಯಿಂದ ಬೇಸರಗೊಂಡು ದರ್ಶಿಯ ಮೇಲೆ ಕೋಪಗೊಂಡು ಅವನನ್ನು ಸೆರೆಮನೆಯಲ್ಲಿಡಿಸಿ ಕೋಳ ಹಾಕಿಸಿದನು ಇದಲ್ಲದೆ ಜನರಲ್ಲಿ ಕೆಲವರನ್ನು ಪೀಡಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಇದು ವಿಚಿತ್ರವಾದದ್ದು ಆಸನು ಗದರಿಕೆಯನ್ನು ಇಷ್ಟಪಡಲಿಲ್ಲ ಯಾಕೆ ಯಾಕೆಂದರೆ ಅವನು ಅದನ್ನು ನಂಬಲಿಲ್ಲ ಅಲ್ಲದೆ ದೇವರ ಮೇಲೆ ಅವನಿಗೆ ನಂಬಿಕೆಯಾಗಲಿ ಭರವಸವಾಗಲಿ ಇರಲಿಲ್ಲ ದೇವರಿಲ್ಲದೆ ಜೀವಿಸುವುದು ಆತ್ಮಿಕ ಮರಣವಾಗಿದೆ ಆಗ ನಾವು ದೇವರಿಂದ ಉಪಯೋಗಿಸಲ್ಪಡಲು ಸಾಧ್ಯವಿಲ್ಲ ಮುಂದಕ್ಕೆ ದೇವರು ಅವನನ್ನು ಅಸ್ವಸ್ಥದಿಂದ ಹೊಡೆದನು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಅವನ ಆಳಿಕೆಯ ಮೂವತ್ತೊಂಬತ್ತನೆಯ ವರ್ಷದಲ್ಲಿ ಅವನ ಕಾಲುಗಳಿಗೆ ಬಹೂ ಕಠಿಣವಾದ ರೋಗವುಂಟಾಯಿತು ಈ ರೋಗದಲ್ಲಿಯೂ ಅವನು ಯಹೋವನ ಸಹಾಯವನ್ನು ಕೋರದೆ ವೈದ್ಯರ ಸಹಾಯವನ್ನೇ ಕೋರಿದನು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ದೇವರು ಅವನಿಗೆ ಬಹು ತೀವ್ರತರದ ಗಂಭೀರ ಕಾಯಿಲೆಯುಂಟಾಗುವಂತೆ ಮಾಡಿದನು ಅವನು ವೈದ್ಯರ ಸಲಹೆ ಕೇಳಿದನು ಇದರಲ್ಲೇನೂ ತಪ್ಪಿಲ್ಲ ಆದರೆ ಈ ಯಾವ ಸಂದರ್ಭದಲ್ಲೂ ಅವನು ದೇವರ ಕಡೆಗೆ ತಿರುಗಲಿಲ್ಲ ಒಬ್ಬ ವಿಶ್ವಾಸಿಯು ಅಸ್ವಸ್ಥಕ್ಕೊಳಗಾದಾಗ ವೈದ್ಯರ ಬಳಿಗೆ ಹೋಗುವಷ್ಟೇ ಮುಖ್ಯವಾದದ್ದು ದೇವರ ಬಳಿಗೆ ಹೋಗುವುದೂ ಕೂಡ ನಿನಗೆ ಅಸ್ವಸ್ಥ ಉಂಟಾದಾಗ ನೀನು ಎರಡು ಸಂಗತಿಗಳನ್ನು ಮಾಡಬೇಕು ವೈದ್ಯರನ್ನು ಕರೆಯಬೇಕು ಮತ್ತು ದೇವರನ್ನೂ ಪ್ರಾರ್ಥಿಸಬೇಕು ಯಾಕೋಬ್ಬನ ಪತ್ರಿಕೆ ಐದನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ ನಿಮ್ಮಲ್ಲಿ ಅಸ್ವಸ್ಥನಾಗಿರುವನು ಇದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಯ ಕಳಿಸಲಿ ಅವರು ಕರ್ತನ ಹೆಸರಿನಲ್ಲಿ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ ಎಂಬುದಾಗಿ ಪ್ರಿಯರೇ ಅವನು ಎರಡು ಸಂಗತಿಗಳನ್ನು ಮಾಡಲು ಹೇಳಿದ್ದಾನೆ ಮೊದಲನೆಯದು ಪ್ರಾರ್ಥನೆ ಎರಡನೆಯದು ರೋಗಿಗೆ ಎಣ್ಣೆ ಹಚ್ಚುವುದು ಅದು ಒಂದು ಧಾರ್ಮಿಕ ವಿಧಿಯಲ್ಲ ಅದು ವೈದ್ಯಕೀಯ ಕ್ರಿಯೆ ದೇವರನ್ನು ಪ್ರಾರ್ಥಿಸಬೇಕು ವೈದ್ಯರನ್ನೂ ಕರೆಯಬೇಕೆಂದು ಅವನು ಹೇಳುತ್ತಿದ್ದಾನೆ ಇದು ಪ್ರಾಯೋಗಿಕವಾದದ್ದು ಕರ್ತನಲ್ಲಿ ಪ್ರಿಯರೇ ಆಸನು ಮಾಡಿದ ತಪ್ಪೆಂದರೆ ಅವನು ವೈದ್ಯರನ್ನು ಕರೆದನು ಆದರೆ ದೇವರನ್ನು ಪ್ರಾರ್ಥಿಸಲಿಲ್ಲ ಭಕ್ತಿ ಸಂಜೀವನಕ್ಕೆ ಕಾರಣನಾದವನೊಬ್ಬನು ಈಗ ದೇವರೊಂದಿಗಿರದೆ ನಂಬಿಕೆಯನ್ನು ಬಿಟ್ಟು ಜೀವಿಸುತ್ತಿರುವುದು ಅತ್ಯಾಶ್ಚರ್ಯಕರವಾಗಿದೆಯಲ್ಲವೇ ಪ್ರಿಯ ಮಿತ್ರನೇ ನಂಬಿಕೆಯಿಂದ ಜೀವಿಸುವುದೆಂದರೆ ದೇವರಲ್ಲಿ ನಂಬಿಕೆ ಇಡುವುದೆಂದು ಅರ್ಥ ಅದರ ಅರ್ಥ ನಾವು ನಮ್ಮ ಸಮಸ್ಯೆ ಕಷ್ಟಗಳನ್ನು ದೇವರ ಬಳಿಗೆ ತಂದು ಆತನಿಗೆ ವಹಿಸಿಬಿಡುವುದು ಆತನು ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ಉತ್ತರ ಕೊಡುವನಾದ್ದರಿಂದ ಆತನ ಉತ್ತರ ಏನೇ ಇದ್ದರೂ ನಾವು ಅದನ್ನು ಅಂಗೀಕರಿಸಬೇಕು ನಮ್ಮ ರೀತಿಯಲ್ಲಿ ಆತನು ಉತ್ತರಿಸಲಿಕ್ಕಿಲ್ಲ ಆದರೆ ತನ್ನ ಚಿತ್ತಕ್ಕೆ ಸರಿಯಾಗಿ ಉತ್ತರಿಸುತ್ತಾನೆ ಆದರೆ ಒಂದು ಸಂಗತಿ ಖಂಡಿತ ನೀನು ಆತನ ಚಿತ್ತದ ಕೇಂದ್ರದಲ್ಲಿರುತ್ತಿ ನೀನು ಆತನ ಚಿತ್ತದೊಳಗೆ ಇರುವುದಾದರೆ ಅದೇ ಅತ್ಯುತ್ತಮ ಉತ್ತರ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾರನೇ ಅಧ್ಯಾಯ ಹದಿಮೂರು ಮತ್ತು ಹದಿನಾಲ್ಕನೇ ವಚನಗಳನ್ನು ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅವನು ತನ್ನ ಆಳಿಕೆಯ ನಲವತ್ತೊಂದನೆಯ ವರುಷದಲ್ಲಿ ತೀರಿಕೊಂಡು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಬುಕ್ಕಿಟ್ಟುಗಾರನ ಕಸಬಿನ ಮೇರೆಗೆ ಮಿಶ್ರ ಮಾಡಲ್ಪಟ್ಟ ತರತರದ ಸುಗಂಧ ದ್ರವ್ಯಗಳಿಂದ ತುಂಬಿರುವ ಆಸಿಗೆ ಮೇಲಿಟ್ಟು ಅವನು ತನಗೋಸ್ಕರ ದಾವಿದ ನಗರದಲ್ಲಿ ತೋಡಿಸಿದ್ದ ಸಮಾಧಿಯಲ್ಲಿ ಅದನ್ನು ಇಟ್ಟರು ಅವನಿಗೋಸ್ಕರ ಬಹುದೂಪವನ್ನು ಸುಟ್ಟರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಆಸನ ಕಾಲದಲ್ಲಿ ಈ ಹೂದದಲ್ಲಿ ಸಂಜೀವನ ಉಂಟಾಯಿತು ಅವನು ದೇವರೊಂದಿಗೆ ಭಾಗಶಃ ನಡೆದನು ಆದರೂ ದೇವರು ಅವನನ್ನು ಉಪಯೋಗಿಸಿದನು ಮುಂದಕ್ಕೆ ನಾವು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯದಿಂದ ಇಪ್ಪತ್ತನೇ ಅಧ್ಯಾಯದವರೆಗೆ ಧ್ಯಾನ ಮಾಡಲಿಕ್ಕಿದ್ದೇವೆ ಇದರ ಮುಖ್ಯ ಪ್ರಸ್ತಾಪ ಯಹೋಷಾ ಫಾಟನ ಕಾಲದಲ್ಲಾದ ಪುನರುಜ್ಜೀವನ ಈ ಭಾಗದಲ್ಲಿ ಎರಡನೇ ವಿಶೇಷ ಭಕ್ತಿ ಸಂಜೀವನದ ಕುರಿತು ಬರೆಯಲಾಗಿದೆ ಅದು ಆಸನ ಕಾಲದಕ್ಕಿಂತ ವಿಶೇಷವಾದದ್ದಾಗಿತ್ತು ಆಸನ ಮಗನಾದ ಯಹೋಷಾ ಫಾಟನು ದೇವರಿಂದ ವಿಶೇಷವಾಗಿ ಉಪಯೋಗಿಸಲ್ಪಟ್ಟನು ಪೂರ್ವ ಕಾಲದಲ್ಲಿ ದೇವರ ದೃಷ್ಟಿಕೋನದಲ್ಲಿ ಹಾಗೂ ದೇವರು ವಿಶೇಷವೆಂದು ಭಾವಿಸುವ ಸಂಗತಿಗಳು ಬರೆಯಲ್ಪಟ್ಟಿರುತ್ತವೆ ಪ್ರಿಯರೇ ಇವರಿಬ್ಬರ ಜೀವಿತದಲ್ಲಿಯೂ ಮುಖ್ಯವಾದ ಸಂಗತಿಗಳನ್ನು ದೇವರು ಬರಿಸಿದ್ದಾನೆ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಒಂದನೇ ವಚನ ಹೀಗೆ ಹೇಳುತ್ತದೆ ಅವನಿಗೆ ಬದಲಾಗಿ ಅವನ ಮಗನಾದ ಯಹೋಷಾ ಫಾಟನು ಅರಸನಾಗಿ ಇಸ್ರಾಯೇಲರಿಂದ ಅಪಾಯವಾಗದಂತೆ ತನ್ನನ್ನು ಭದ್ರಪಡಿಸಿಕೊಂಡನು ಪ್ರಿಯರೇ ಅವನು ಉತ್ತರದ ರಾಜ್ಯವಾದ ಇಸ್ರೇಲಿನೆದುರು ಯಹೂದವನ್ನು ಬಲಪಡಿಸಿದನು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಎರಡನೇ ವಚನವನ್ನು ಗಮನಿಸಿರಿ ಅಲ್ಲಿ ಹೀಗೆ ಬರೆದದೆ ಇವನು ಯಹೂದದ ಕೋಟೆ ಕೊತ್ತಲುಗಳುಳ್ಳ ಎಲ್ಲಾ ಪಟ್ಟಣಗಳಲ್ಲಿಯೂ ಸೈನ್ಯವನ್ನಿರಿಸಿ ಯಹೂದಾ ದೇಶದಲ್ಲಿಯೂ ತನ್ನ ತಂದೆಯಾದ ಆಸನ್ನು ಕಿತ್ತುಕೊಂಡಿದ್ದ ಎಫ್ರಾಹಿಮರ ಪಟ್ಟಣದಲ್ಲಿಯೂ ಅಧಿಕಾರಿಗಳನ್ನು ನೇಮಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಹಿಂದಿನ ಅಧ್ಯಾಯದಲ್ಲಿ ಯಹೂದಕ್ಕೂ ಇಸ್ರಾಯೇಲಿಗೂ ಯುದ್ಧವಾದದ್ದು ನೆನಪಿರಬಹುದು ಯಹೋಶಾ ಫಾಟನು ತನ್ನ ರಾಜ್ಯವನ್ನು ರಕ್ಷಿಸಿಕೊಳ್ಳಲು ತನ್ನ ಕ್ರಮಗಳನ್ನು ಕೈಕೊಂಡನು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನ ಹೀಗೆ ಹೇಳುತ್ತದೆ ಇವನು ಇಸ್ರಾಯೇಲಿಯರಂತೆ ನಡೆಯದೆ ತನ್ನ ತಂದೆಯ ದೇವರ ಭಕ್ತನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ದಾವಿದನ ಮೊದಲಿನ ನಡತೆಯ ಪ್ರಕಾರ ಎಂದು ಹೇಳಿರುವುದನ್ನು ಗಮನಿಸಿರಿ ದಾವಿದನು ತನ್ನ ಕಡೇ ಕಾಲದಲ್ಲಿ ಜೀವಿಸಿದ ಹಾಗಲ್ಲ ಅವನು ಯೌವನಸ್ಥನಾಗಿದ್ದು ದೇವರನ್ನು ನಂಬುತ್ತಿದ್ದ ಕಾಲದಲ್ಲಿದ್ದಂತೆ ಎಂಬುದೇ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಐದನೇ ವಚನ ಹೀಗೆ ಹೇಳುತ್ತದೆ ಆದುದರಿಂದ ಯಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು ಯಹೂದ್ಯರೆಲ್ಲರೂ ಫಾಟನಿಗೆ ಕಾಣಿಕೆ ಕೊಡುತ್ತಿದ್ದರಿಂದ ಇವನ ದನ ಘನತೆಗಳು ಹೆಚ್ಚಾದವು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಹಳೆ ಒಡಂಬಡಿಕೆಯಲ್ಲಿ ಲೌಕಿಕ ಆಶೀರ್ವಾದಗಳು ದೇವರ ಮೆಚ್ಚುಗೆಯ ಗುರುತುಗಳಾಗಿದ್ದವು ಮುಂದಕ್ಕೆ ನಾವು ನೋಡೋಣ ದೇವರ ವಾಕ್ಯದ ಬೋಧನೆ ಎಂಬುದಾಗಿ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಆರನೇ ವಚನದಿಂದ ಒಂಬತ್ತನೇ ವಚನದವರೆಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಇವನು ಯಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು ಇದಲ್ಲದೆ ಯಹೂದಾ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನೂ ಆಶೇರ ವಿಗ್ರಹ ತೆಗೆದು ತೆಗೆದುಹಾಕಿಸಿದನು ಇವನು ತನ್ನ ಆಳಿಕೆಯ ಮೂರನೆಯ ವರ್ಷದಲ್ಲಿ ತನ್ನ ಸರದಾರನಾದ ಬೆನ್ಹೈಲ್ ಒಬಾದ್ಯ ಜಕರ್ಯ ನೆತಾನೇಲ್ ಮಿಕಾಯಾ ಇವರನ್ನು ಇವರ ಜೊತೆಯಲ್ಲಿ ಶೇಮಾಯಾ ನೈತಾನ್ಯ ಜಬಾದ್ಯ ಅಸಾಹೇಲ್ ಶೆಮಿರಾಮೋತ್ ಯಹೋನಾತಾನ್ ಅದೋನಿಯಾ ಟೋಬಿಯಾ ಟೋಬಾದೋನಿಯಾ ಎಂಬ ಲೇವಿಯರನ್ನು ಎಲಿಶಾಮ ಯಹೋರಾಮ್ ಎಂಬ ಯಾಜಕರನ್ನು ಧರ್ಮೋಪದೇಶ ಮಾಡುವುದಕ್ಕೋಸ್ಕರ ಯಹೂದಾ ದೇಶದ ಪಟ್ಟಣಗಳಿಗೆ ಕಳಿಸಿದನು ಇವರು ಯಹೋವಾ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದಾ ದೇಶದಲ್ಲೆಲ್ಲಾ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ಯಹೋಶಾ ಫಾಟನು ಮಾಡಿದ್ದೇನೆಂದು ತಿಳಿದಿರೋ ಅವನು ಸತ್ಯವೇದ ಅಭ್ಯಾಸದ ಕಾರ್ಯಕ್ರಮವೊಂದನ್ನು ಪ್ರಾರಂಭಿಸಿದನು ಅವನು ಲೇವೇರನ್ನು ಕಳುಹಿಸಿದನು ಅವರಿಗೆ ಜನರ ಸಂಪರ್ಕ ಮಾಧ್ಯಮವಿಲ್ಲದ್ದರಿಂದ ಅವರೆಲ್ಲರೂ ವೈಯಕ್ತಿಕವಾಗಿಯೇ ಹೋಗಬೇಕಾಯಿತು ಬಹುಶಃ ಅನೇಕ ಸಾವಿರ ಮಂದಿಯನ್ನು ಅವನು ಕಳುಹಿಸಬೇಕಾಯಿತು ಅವರು ರಾಜ್ಯವಿಡೀ ದೇವರ ವಾಕ್ಯ ಕಲಿಸುತ್ತಾ ಹೋದರು ಸ್ನೇಹಿತರೆ ಇದು ನಿಜವಾದ ಭಕ್ತಿ ಸಂಜೀವನ ಸಭೆಯು ದೇವರ ವಾಕ್ಯಕ್ಕೆ ಹಿಂತಿರುಗುವವರೆಗೆ ನಿಜವಾದ ಭಕ್ತಿ ಸಂಜೀವನ ಉಂಟಾಗುವುದಿಲ್ಲ ದೇವರ ವಾಕ್ಯದ ಮೇಲೆ ಆಧರಿತವಾಗಿರದ ಎಲ್ಲಾ ಕಾರ್ಯಕ್ರಮಗಳು ವ್ಯರ್ಥವಾಗಿರುತ್ತದೆ ಈ ದಿನಗಳಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ನಡೆಸಲ್ಪಡುತ್ತವೆ ಕೆಲವು ಸಭೆಯ ಒಳಗೂ ಹೊರಗೂ ನಡೆಯುತ್ತದೆ ಅವು ದೇವರ ವಾಕ್ಯದಲ್ಲಿ ಬೇರೂರಿ ಇರುವುದಾದರೆ ಮಾತ್ರ ಪುನರುಜ್ಜೀವನವು ಉಂಟಾಗುತ್ತದೆ ದೇವರ ವಾಕ್ಯ ಬೋಧನೆಯ ಪರಿಣಾಮಗಳನ್ನು ಗಮನಿಸಿರಿ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಹತ್ತನೇ ವಚನದಿಂದ ಹನ್ನೆರಡನೇ ವಚನದವರೆಗೆ ಗಮನಿಸಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಯಹೂದದ ಸುತ್ತಣ ದೇಶಗಳ ರಾಜ್ಯಗಳವರಿಗೆ ಯಹೋವನ ಭಯವಿದ್ದದರಿಂದ ಅವರು ಯಹೋಷಾ ಫಾಟನೊಡನೆ ಯುದ್ಧಕ್ಕೆ ಬರಲಿಲ್ಲ ಪಿಲಿಷ್ಟೆರಲ್ಲಿ ಕೆಲವರು ಯಹೋಶಾ ಫಾಟನಿಗೆ ಕಾಣಿಕೆಯನ್ನೂ ಕಪ್ಪವನ್ನಾಗಿ ಬೆಳ್ಳಿಯನ್ನೂ ತಂದುಕೊಡುತ್ತಿದ್ದರು ಅರಬಿಯರು ತಮ್ಮ ಪಶುಗಳಲ್ಲಿ ಏಳು ಸಾವಿರದ ಏಳುನೂರು ಟಗರುಗಳನ್ನು ಏಳು ಸಾವಿರದ ಏಳುನೂರು ಹೋತಗಳನ್ನು ಕೊಡುತ್ತಿದ್ದರು ಹೀಗೆ ಯಹೋಷಾ ಫಾಟನು ಅತ್ಯಧಿಕವಾಗಿ ಅಭಿವೃದ್ಧಿ ಹೊಂದಿ ಯಹೂದಾ ದೇಶದಲ್ಲಿ ಕೋಟೆಗಳನ್ನು ಉಗ್ರಾಣದ ಪಟ್ಟಣಗಳನ್ನೂ ಕಟ್ಟಿಸಿದನು ಎಂಬುದಾಗಿ ಪ್ರೀತಿಯುಳ್ಳ ದೇವಜನರೇ ತನಗೆ ದೊರೆತ ಕಾಣಿಕೆಯನ್ನು ಶೇಖರಿಸಿಡುವುದಕ್ಕಾಗಿ ಯಹೋಷಾಫಾಟನು ಫಾಟನು ದೊಡ್ಡ ದೊಡ್ಡ ಉಗ್ರಾಣಗಳನ್ನು ಕಟ್ಟಬೇಕಾಯಿತು ಈತನು ದೇವರಿಂದ ಅದ್ಭುತವಾಗಿ ಉಪಯೋಗಿಸಲ್ಪಟ್ಟನು ಯಹೂದದಲ್ಲಿ ಪುನರುಜ್ಜೀವನ ಉಂಟಾದಾಗ ಅದರ ಪ್ರಭಾವವು ಸುತ್ತಣ ದೇಶಗಳಿಗೂ ಹರಡಿತು ಭಕ್ತಿ ಸಂಜೀವನವು ಪ್ರಸರಿಸಿತು ದಾವಿದನ ಶಾಶ್ವತ ವೈರಿಗಳಾದ ಪಿಲಿಷ್ಟಿಯರು ಅರಸನಿಗೆ ಬೆಳ್ಳಿ ಹಾಗೂ ಇತರ ಕಾಣಿಕೆಗಳನ್ನು ಅರ್ಪಿಸಿದರು ಅದು ಅರಬರ ನಡುವೆಯೂ ಪ್ರತಿಧ್ವನಿಸಿತು ಅವರೂ ಅರಸನಿಗೆ ಪಶುಗಳನ್ನು ಕಾಣಿಕೆಯಾಗಿ ತಂದರು ಪ್ರಿಯರೇ ಅರಸನ ವಿರುದ್ಧ ಯಾರೂ ಯುದ್ಧಕ್ಕೆ ಬರಲಿಲ್ಲವೆಂಬುದನ್ನು ಗಮನಿಸಿರಿ ಆತ್ಮಿಕ ಪುನರುಜ್ಜೀವನವು ಯುದ್ಧವನ್ನು ತಡೆಯುತ್ತದೆ ಒಂದು ದೇಶದಲ್ಲಿ ಸಮಾಧಾನವನ್ನು ಬಯಸುವುದಾದರೆ ಅದು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ ಇದು ಯಾವಾಗಲೂ ದೇವರ ಕಾರ್ಯವಿಧಾನವಾಗಿದೆ ಒಂದು ದೇಶ ಸತತವಾಗಿ ಯುದ್ಧವನ್ನೆದುರಿಸುತ್ತಿರುವುದಾದರೆ ಅದು ಆ ದೇಶ ದೇವರಿಂದ ದೂರ ಹೋದ್ದರಿಂದಲೇ ಪ್ರಿಯರೇ ಮುಂದಕ್ಕೆ ನೋಡೋಣ ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಹದಿಮೂರನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ ಯೂದ ಪಟ್ಟಣಗಳಲ್ಲಿ ದೊಡ್ಡ ಪದಾರ್ಥ ಸಂಗ್ರಹವೂ ಎರೂಸಲೇಮಿನಲ್ಲಿ ರಣವೀರರಾದ ಬಟರೂ ಇದ್ದರು ಎಂಬುದಾಗಿ ಪ್ರಿಯರೇ ಇದು ಸಮಾಧಾನದ ಕಾಲವಾಗಿತ್ತು ಆದರೂ ಯಹೋಶಾ ಫಾಟನು ರಕ್ಷಣೆಗೋಸ್ಕರ ಸೈನ್ಯವನ್ನು ಸಿದ್ಧ ಮಾಡಿಟ್ಟಿದ್ದನು ಮುಂದಿನ ವಚನಗಳಲ್ಲಿ ಸೇನಾಧಿಪತಿಗಳ ಹೆಸರುಗಳೂ ಕೊಡಲ್ಪಟ್ಟಿವೆ ಅವನು ಶ್ರೇಷ್ಠ ಆಡಳಿತಗಾರನಾಗಿದ್ದನು ವೈರಿಗಳು ಪಕ್ಕನೆ ಬಂದರೆ ಎಂಬುದಕ್ಕಾಗಿ ಬೇಕಾದಷ್ಟು ಭದ್ರತೆಯನ್ನು ಮಾಡಿದ್ದನು ದೇವರು ಅವನಿಗೆ ಸಮಾಧಾನ ಕಾಲವನ್ನು ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಕೊನೆಯದಾಗಿ ನಾವು ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಗಮನಿಸೋಣ ಅಲ್ಲಿ ಹೀಗೆ ಬರದದೆ ಅರಸನಿಗೆ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುತ್ತಿರುವ ಇವರಲ್ಲದೆ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳಲ್ಲಿಯೂ ಸೈನಿಕರಿದ್ದರು ಎಂಬುದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ ಯಹೋಷಾ ಫಾಟನು ಎಲ್ಲಾ ವಿಧದಲ್ಲಿಯೂ ಒಳ್ಳೆಯ ವ್ಯಕ್ತಿಯಾಗಿದ್ದನು ಆದರೆ ಈಗ ಅವನು ನೆನೆಸಲಾರದ ಕಾರ್ಯವೊಂದನ್ನು ಮಾಡುವುದನ್ನು ನೋಡಲಿದ್ದೇವೆ ಪ್ರಿಯರೇ ಆ ಕಾರ್ಯವೇನೆಂಬುದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ದಯವಿಟ್ಟು ನೀವು ಪ್ರಾರ್ಥನಾ ಮುಂದಿನ ಅಧ್ಯಯನಕ್ಕೆ ಸಿದ್ಧರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ ಪ್ರಿಯರೇ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡಿದೆಯಲ್ಲವೋ ಹೌದು ನಾವು ಯಾವಾಗಲೂ ದೇವರ ಎದುರಿನಲ್ಲಿ ಒಳ್ಳೆಯವರಾಗಿರಬೇಕು ಅಂದರೆ ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಇಂಥ ಜೀವಿತವು ಆಶೀರ್ವಾದವನ್ನು ಹೊಂದಿಕೊಂಡ ಜೀವಿತವಾಗಿದೆ ನಾವು ಹೇಗಿದ್ದೇವೆ ಎಂಬುದನ್ನು ಪರೀಕ್ಷಿಸಿಕೊಳ್ಳೋಣ ಒಂದು ವೇಳೆ ದೇವರಾತ್ಮನು ನಮ್ಮ ತಪ್ಪುಗಳನ್ನು ಈ ಗಳಿಗೆಯಲ್ಲಿ ತಿಳಿಸುವುದಾದರೆ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ದೇವ ಜೀವಿತವನ್ನು ಜೀವಿಸೋಣ ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ ಭಕ್ತಿ ಸಂಜೀವನಕ್ಕೆ ದೇವರ ಮೇಲಿನ ನಂಬಿಕೆ ಅಗತ್ಯವಾಗಿದೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅರಸನಾದ ಯಹೋಷಾಟನು ದೇವರ ಜೊತೆಯಲ್ಲಿ ಇದ್ದುದರಿಂದ ದೇವರು ಅವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು ಹೌದು ಪ್ರಿಯರೇ ನಾವು ದೇವರ ವಾಕ್ಯದ ಬೋಧನೆಗೆ ಒಳಪಟ್ಟಾಗ ಮಾತ್ರವೇ ದೇವರ ಅನ್ಯೋನ್ಯತೆಯಲ್ಲಿ ಇರ್ತೇವೆ ಆಗ ಆತನು ನಮ್ಮನ್ನು ಬಲಪಡಿಸುತ್ತಾನೆ ಇಂತಹ ಜೀವಿತವನ್ನು ಜೀವಿಸಿ ನಾವು ಏಸುವಿನ ಮಕ್ಕಳಾಗಿ ಸಾಕ್ಷಿಗಳಾಗಿ ಇರೋಣ ಪ್ರಿಯರೇ ದೇವರ ವಾಕ್ಯಗಳ ಪ್ರಾಮುಖ್ಯತೆ ಎಷ್ಟಿದೆ ಎಂದು ತಿಳಿದು ನಾವು ಇತರರು ದೇವರ ಬಳಿಗೆ ಬರುವಂತೆ ಪ್ರಯತ್ನಿಸೋಣ ಈ ಸೇವೆಯನ್ನು ಕರೆ ಮಾಡುವುದರ ಮೂಲಕ ಬೆಂಬಲಿಸರಿ ಮತ್ತೆ ಭೇಟಿಯಾಗೋಣ ವಂದನೆಗಳು